ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ಪವಿತ್ರ. ಇದಕ್ಕೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ, ಶನಿವಾರದ ವ್ಲಾಗು. ನಿನ್ನೆ ಗುರುವಾರ ಪಾಪಂಗೆ ಇಂಜೆಕ್ಷನ್ ಹಾಕ್ಸಿದ್ದು. ನನ್ನ ಮಗನ ಕಂಪ್ಲೇಂಟ್ಸ್ಗಳು ಹೇಳ್ತಾನೆ ಇರೋದು, ನಡೀತಾನೆ ಇರುತ್ತೆ. ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡ್ಸಕ್ಕೆ ನೀರು ಇಟ್ಟಿದ್ದೀವಿ. ನೀರು ಬಿಸಿ ಆಗಲಿ, ಸ್ವಲ್ಪ ವೇಯ್ಟ್ ಮಾಡಪ್ಪ ಅಂದರು ವೇಯ್ಟ್ ಮಾಡ್ತಾ ಇಲ್ಲ. ಎತ್ಕೊಳ್ಳ ಬಾ, ಎತ್ಕೋತೀನಿ, ಎತ್ಕೋಬೇಕು ಅಂತ. ಮನೆಯವರು ಇದು ನೈಫ್ಸ್ ಶಾರ್ಪ್ ಮಾಡೋ ತೊಗೊಂಬಂದಿದ್ದಾರೆ. ಇದು ಹೆಂಗೆ ಮಾಡೋದು ಅಂತ ಹಚ್ಚಿನಿ. ಹಿಂಗ ಇದು ಹೆಂಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲದರಲ್ಲೂ ಕ್ರಾಸ್ ಕ್ರಾಸ್ ಆಗಿ ಏನೋ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಇದೆಯಾ, ಪ್ರೆಸ್ ಏನಾದ್ರು ಮಾಡಬೇಕಾ? ಇಲ್ಲ, ಬರ್ದಿದೆ ನೋಡಿ. ಇದು ನನ್ನ ಹಸ್ಬೆಂಡು ತರಿಸಿದ್ರು ಅಮೆಝಾನಿಂದ. ಇದು ನೈಫ್ ಶಾರ್ಪ್ ಮಾಡೋದು. ಆ್ಯಕ್ಚುಲಿ ಹೇಳಬೇಕಂತಂದರೆ ಅಷ್ಟು ತುಂಬ ಶಾರ್ಪಾಗಿ ಶಾರ್ಪ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ ಕಿಚನ್ಗೆ. ನಮಗೆ ಕಿಚನಲ್ಲಿ ಮೇನ್ ಪ್ರಾಬ್ಲಮ್ ಚಾಕು ಬೇಗ ಇದಾಗುತ್ತೆ ಅಂತ. ಇದನ್ನು ಯೂಸ್ ಮಾಡ್ಬೋದು, ಇದರಿಂದ ನಾವು ಚಾಕುನ ತುಂಬ ಶಾರ್ಪ್ ಮಾಡಿ ಇಟ್ಕೋಬೋದು. ನಮ್ಮನೇಲಿ ದೊಡ್ಡದು ಮತ್ತು ಇದೆಲ್ಲ ಇತ್ತು. ಆ್ಯಕ್ಚುಲಿ ಅವರು ಶಾಪಿಗೆ ಬೇಕು ಅಂತ ತರಿಸಿದ್ರು. ನಾನು ಒಂದೆರಡು ಶಾರ್ಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೂ ಕೂಡ ಶೇರ್ ಮಾಡಿಕೊಂಡೆ. ಇವತ್ತು ಸಂಡೇ ಮಾರ್ನಿಂಗ್ ನಾನು ಬಂದುಬಿಟ್ಟು ಏನು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ. ಸರಿ, ಮನೇಲಿ ಇದು ಕೂಡ ಇತ್ತು, ಪನ್ನೀರು. ಸರಿ, ಎಗ್ ಪನ್ನೀರು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡೋಣ ಅಂತ. ಪಾಪುಗೆ ಸರಿ ಖಾಲಿಯಾಗಿ ಹೋಗಿತ್ತು, ನನಗೆ ಸರಿದು ಅದು ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿದ್ದಿಲ್ಲ. ನನ್ನ ಮಗಳಿಗೆ ಹೇಳಿದೆ ಈ ಥರ ಮಾಡ್ತಾ ಇದ್ದರೆ ಪೌಡರ್ ಬರುತ್ತೆ ಅಂತ. ನನ್ನ ಮಗಳು ಮಾಡಿಕೊಟ್ಲು. ಅದಾದಮೇಲೆ ಸ್ವಲ್ಪ ಏನಿತ್ತು, ತರಕಾರಿ ಎಲ್ಲ ನನ್ನ ತಂಗಿ ಕಟ್ ಮಾಡಿಕೊಟ್ಟಿದ್ದು. ಇವತ್ತು ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ನನ್ನ ತಂಗಿ ಬಂದಿದ್ದಾರೆ ಗೆಸ್ಟ್. ಪಾಪು ನಾನು ನೋಡೋಕ್ಕೆ ಬಂದಿರಲಿಲ್ಲ ಅವರು, ಯಾಕೆಂದರೆ ಅವ್ರಿಗೂ ಕೂಡ 9 months ಪಾಪು ಇದೆ ನೋಡಿ. ಸೊ ಹಾಗಾಗಿ ನಾನು ಪ್ರೆಗ್ನೆಂಟಲ್ಲಿ ಕೂಡ ಬಂದಿರಲಿಲ್ಲ. ನಾನು ಹೋಗಿದ್ದೆ ಅವತ್ತು, ವ್ಲಾಗ್ ಮಾಡಿರಲಿಲ್ಲ ನಾನು. 5 months ಬೇಬಿ ಇದ್ದಾಗ ನಾನು ಹೋಗಿದ್ದೆ. ನಾನು ಅವಾಗ 5 months ಪ್ರೆಗ್ನೆಂಟು. ನಮ್ಮ ಪಾಪುಗೂ ಅವ್ರ ಪಾಪುಗೂ 6 months ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಅದಕ್ಕೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ 2 ಮಗು, ಅವ್ರ ಪಾಪು ನನ್ನ ಪಾಪು. ಸೊ ಕೆಲಸಗಳೇ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ವ್ಲಾಗು ಮಾಡೋಕ್ಕಾಗ್ತಾ ಇಲ್ಲ. ಸರಿ, ಶುರು ಮಾಡಿಬಿಟ್ಟಿದ್ದೆ, ಇಲ್ಲ ಅಂತಂದರೆ ನಾನು ವ್ಲಾಗ್ ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಹಾಗೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ಬೆಳಗ್ಗೆ ನಾನ್ ವೆಜ್ಜು, ಮಧ್ಯಾಹ್ನ ನಾನ್ ವೆಜ್ ಆದರೆ ತುಂಬ ಹೆವಿ ಆಗುತ್ತೆ ಊಟ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಈ ಥರ ಫ್ರೈಡ್ ರೈಸ್ ಮಾಡಿಕೊಂಡೆ. ಪನ್ನೀರ್ನ ಶಾಲಾ ಫ್ರೈ ಮಾಡಿ ಹಾಕೋತೀನಿ. ಹಾಗೆ ಮೊಟ್ಟೆನೂ ಕೂಡ ಅಷ್ಟೇ. ಸ್ವಲ್ಪ ನೆಕ್ಸ್ಟ್ ನೀವು ಮೊಟ್ಟೆ ಬಾಯ್ಲ್ ಮಾಡಿಬಿಟ್ಟು ನಾನು ರೈಸ್ ಮೇಲೆ ಹಾಕೋತೀನಿ. ಕ್ವಿಕ್ಕಾಗಿ ಆಗುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು 2 ಮಕ್ಕಳು ಇವಾಗ, ಅವ್ರ ಪಾಪು ಒಂದು, ನಮ್ಮ ಪಾಪು ಒಂದು, ಕೆಲಸನೇ ಆಗ್ತಾ ಇಲ್ಲ ಬೆಳಗ್ಗೆಯಿಂದ ನಾನು ಏನು ಟ್ರೈ ಮಾಡಿದ್ರು. ಸೊ ಹಾಗಾಗಿ ಕ್ವಿಕ್ಕಾಗಿ ಏನಾದರೂ ಆಗುತ್ತೆ ಅಂತ ಇದನ್ನು ಮಾಡಿಕೊಂಡೆ. ಇವರು ಬಂದುಬಿಟ್ಟು ನನ್ನ ಅಮ್ಮನ ತಂಗಿ ಇದ್ದಾರಲ್ಲ, ಅಂದರೆ ನನಗೆ ಚಿಕ್ಕಮ್ಮ ಆಗಬೇಕು, ಅವರ ಮಗಳು ಮೀನಾ ಅಂತ. ಅವ್ರಿಗೆ ಕೂಡ ರೀಸೆಂಟಾಗಿ ಪಾಪು ಆಗಿರೋದು. ನಾನು 5 months ಪ್ರೆಗ್ನೆಂಟಲ್ಲಿ ಪಾಪು ನೋಡೋಕ್ಕೆ ಹೋಗಿದ್ದೆ, ಬಟ್ ಅವತ್ತು ನಾನು ವ್ಲಾಗ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸತ್ತೋಗಿದ್ರು. ಸೊ ಅವತ್ತು ನಾನು ಅರ್ಧ ವ್ಲಾಗ್ ಮಾಡಿಕೊಂಡು ಹೊರಟೆ. ಅಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರ ನಾನು ವ್ಲಾಗನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅವತ್ತು ಕಂಟಿನ್ಯೂ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ನನ್ನ ತಂಗಿ ಸಾಟರ್ಡೇನೇ ಬಂದರು, ಶನಿವಾರನೇ ಬಂದರು. ನಾನು ಶನಿವಾರ ಫುಲ್ ಮಾತಾಡಿದ್ದಾಯಿತು, ಏನೋ ಒಂಥರ ತುಂಬ ದಿನ ಸಿಕ್ಕಿದ್ಮೇಲೆ ಗೊತ್ತಲ್ಲ, ನೈಟ್ 2 ಗಂಟೆ ತನಕ ಮಾತಾಡಿದ್ದಾಯಿತು. ನಿಮ್ಮ ಫ್ಯಾಮಿಲಿ ಈ ಥರ ಮಾತಾಡೋರು ಇದ್ದರೆ ಯಾರಾದರೂ ಕಮೆಂಟ್ಸ್ ಮಾಡಿ. ನಾವು ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ, ಅವ್ರ ತಂಗಿದ್ದು ಯಾರಾದರೂ ಬಂದರೆ ಅವ್ರು ನೈಟೆಲ್ಲ ಮಾತಾಡ್ತಾಯಿದ್ರು. ಇವಾಗ ನಮ್ಮ ಒಂದು ಜನ್ರೇಷನ್ ಇವಾಗ ನಾವೆಲ್ಲ ಅಷ್ಟೇ. ಸೊ ಹಂಗಾಗಿ ನೈಟು ನಾನು ವ್ಲಾಗೇ ಮಾಡ್ಕೊಳ್ಳಲಿಲ್ಲ ಶನಿವಾರ. ಸರಿ, ಸಂಡೇನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸಂಡೇನೇ ವ್ಲಾಗ್ನ ಶುರು ಮಾಡಿಕೊಂಡೆ. ಅಂತಂದರೆ 2 days ವ್ಲಾಗ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಕೂಡ ಕಂಟಿನ್ಯೂ ಮಾಡಿಕೊಂಡೆ. ಟಿಫನ್ ರೆಡಿ ಆಯಿತು. ಫ್ರೈಡ್ ರೈಸ್ ಮಾಡಿದೆ, ಆಲ್ಮೋಸ್ಟ್ ಪ್ರೋಟೀನ್ ರಿಚ್ ಡಿಶ್ ಅಂತಲೇ ಹೇಳ್ಬೋದು. ಪನ್ನೀರು, ಎಗ್, ಆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕ್ವಿಕ್ಕಾಗಿ ಆಗೋದು ಅಂತಂದರೆ ಅದೊಂದೇ. ಸೊ ಹಾಗಾಗಿ ಮಾಡಿದೆ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಒಬ್ಬರು ಗೆಸ್ಟ್ ಇದ್ದಾರೆ, ತುಂಬ ವರ್ಷ ಆದಮೇಲೆ ನಮ್ಮ ಮನೆಗೆ ಬಂದಿರೋದು. ನೀವು ತುಂಬ ನನ್ನ ಬ್ಲಾಗ್ಸ್ನ ನೋಡ್ತೀರಾ, ಕೇಳ್ತಾ ಇರ್ತೀರಾ, ಯಾಕೆ ನಿಮ್ಮ ಮನೇಲಿ ಯಾರು ಗೆಸ್ಟ್ ಬರಲ್ವಾ
ಅಂತ ಹೇಳ್ಬಿಟ್ಟು. ಸೊ ತುಂಬ ವರ್ಷ ಆದ್ಮೇಲೆ ಅವರು ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ಅಂದರೆ ನನ್ನ ತಂಗಿ, ನನ್ಗೆ ಇನ್ನೊಬ್ಳು ಮಗಳಿದ್ದಾಳೆ, ತೋರಿಸ್ತೀನಿ ಇವಾಗ. ಚಿನ್ನು ಅಲ್ಲಿ ಅಲ್ಲೋಡಲ್ಲಿಪ್ಪ, ಅಲ್ಲೋಡಿ, ಯಾರು ಇದ್ದಾರೆ ನೋಡಲ್ಲಿ, ಅಲ್ಲಿ ಕ್ಯಾಮ್ರಲ್ಲಿ ಇಳಿ ತಗೋ, ಅಲ್ಲಿ ಯಾರಿದ್ದಾರೆ, ಹಾಂ ಅಲ್ಲಿರೋದು ಯಾರು ಚಿನ್ನು? ನನ್ನ ಎರಡನೇ ಮಗಳು, ಇವಳು ಎರಡನೇ ಮಗಳು, ಅದನ್ನವ ಹಾಂ, ಅದು ನನ್ನ ಹತ್ರನೇ ಬರಲ್ಲ. ಇದು ದೊಡ್ಡ ಮಗಳು, ಇದು ಚಿಕ್ಕ ಮಗಳು. ಯಾಕೆ ಅವಳನ್ನ ನೋಡಕ್ ಹೋಗಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂತಿದ್ದೆ ಅಲ್ಲಣ್ಣವ. ನನ್ನ ಹಸ್ಬೆಂಡ್ ಹತ್ರ ಹೋಗ್ತಾ, ನನ್ನ ಹತ್ರ ಬರ್ತಾ ಇಲ್ಲ. ಅಲ್ಲಿ ಯಾರಲ್ಲಿ ಇರೋದು, ಅಲ್ಲಿ ನೋಡ್ಲಿ ಯಾರು ಫೋನ್ ಮಾಡ್ತಾ ಇದಾರೆ. ಇಲ್ಲಿ ಬೇಬಿ ಏನ್ ಮಾಡ್ತಾ ಇದ್ದೀರಾ? ಇನ್ನು ಇವಳಿಗೆ ನಾವೆಲ್ಲ ರೂಢಿ ಇಲ್ಲ, ಸೊ ಅದಕ್ಕೆ ಅಳ್ತಾಳೆ. ಏನಪ್ಪ ನಿನ್ನ ಹೆಸರು? ಹುವಿಷ್ಕಾ? ಏನು ಆವಿಷ್ಕಾರ ಮಾಡ್ತೀಯ ಹುವಿಷ್ಕಾ? ಪಾಪ ಹೆಸರು ಹುವಿಷ್ಕಾ ಅಂತ. ಅವ್ರ ಮಮ್ಮಿ ಒಂದು ನಿಮಿಷ ಆ ಕಡೆ ಈ ಕಡೆ ಆಗಂಗಿಲ್ಲ ಅಳು. 9 months ಬೇಬಿ ಇದು, 9 months ಬೇಬಿ, 4 months ಬೇಬಿ ನೋಡಕ್ಕೆ ಬಂದಿದೆ ಅಲ್ವಾ ಹುವಿಷ್ಕಾ? ತುಂಬ ದಿನ ಆಗೋಯ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ, ಬಟ್ಟೆನೇ ಹಾಕಿಲ್ಲ, ಫುಲ್ಲು ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ನಿನ್ನೆ ಸ್ಟ್ಯಾಂಡ್ ತೊಗೊಂಡು ಬಂದಿದ್ರು, ಅದು ತುಂಬಾ ಏನು ದೊಡ್ಡ ಸ್ಟ್ಯಾಂಡ್ ತೊಗೊಂಡು ಬಂದ್ಬಿಟ್ಟಿದ್ರು, ಮತ್ತೆ ಹೋಗಿ ಅದನ್ನ ಚೇಂಜ್ ಮಾಡಿಕೊಂಡು, ಹಾಗಾಗಿ ವಾಷಿಂಗ್ ಮಿಷಿನ್ ಬಟ್ಟೆನೇ ಆಗೋಕ್ಕಾಗಿರ್ಲಿಲ್ಲ. ಮಿಷಿನ್ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳಿದೆ. ಆಮೇಲೆ ಇದು ಮೇಂಟೆನೆನ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ, ಅದು ನಾನು ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಮಾಡ್ತೀನಿ. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇದೆ, ಇದನ್ನು ಅಷ್ಟೇ ಪೌಡರ್ ಹಾಕಬಾರ್ದು ಅಂತ ಹೇಳಿದ್ರು. ಆ್ಯಕ್ಚುಲಿ ನಂಗೆ ರಿಮೂವ್ ಮಾಡೋದು ಸಹ ಗೊತ್ತಿರಲಿಲ್ಲ, ಅವ್ರನ್ನೇ ಕೇಳಿದ್ರು. ಇದೊಂದು ಇದಿದೆ, ಪ್ರೆಸ್ ಮಾಡಿ ತೆಗೆದ್ರೆ ರಿಮೂವ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿ ಹಾಕ್ಬೋದು. ಸೊ ಹಂಗಾಗಿ ಈ ಕಡೆ ಕ್ಲೀನ್ ಮಾಡೋಕ್ಕೆ ನನಗೆ ಕಷ್ಟ ಆಗಿಬಿಟ್ಟಿತ್ತು. ಹಿಂಗೆ ಕ್ಲೀನ್ ಮಾಡೋದು, ಇದು ಬರ್ತಾ ಇಲ್ವಲ್ಲ ಬರ್ತಾ ಇಲ್ವಲ್ಲ ಅಂತ. ಆ್ಯಕ್ಚುಲಿ ಡೆಮೋ ಕೊಡೋಕೆ ಬಂದಾಗ ಅವರು ಎಲ್ಲ ಡೀಟೇಲಾಗಿ ಹೇಳಬೇಕಿತ್ತು, ನನಗೆ ಹೇಳಿರಲಿಲ್ಲ. ನಾನು ಅಂದ್ಕೊಂಡೆ ಫೋರ್ಸ್ಫುಲ್ಲಿ ಹೇಳಿದ್ರೆ ಏನಾದರೂ ಆಗ್ಬಿಡತ್ತೆ ಅಂತ. ನನಗೆ ಪ್ರೆಸ್ ಮಾಡಿ ತೆಗಿಬೇಕಂತಲೇ ಗೊತ್ತಿರಲಿಲ್ಲ. ಅವ್ರನ್ನ ಕೇಳಿ ಅಂದಮೇಲೆ ಹೇಳಿದ್ರು, ಈಗ ನಾನು ವಾಷಿಂಗ್ ಮಿಷಿನ್ ಎಲ್ಲ ಬಟ್ಟೆನೂ ಹಾಕ್ಕೊತೀನಿ, ಒಂದು 2 ಸೆಟ್ನಾದರೂ ಹಾಕಬೇಕಾಗುತ್ತೆ, ಮೇಲೆ ಹಾಕ್ಬಿಟ್ಟು ಬರ್ತೀನಿ ಬಿಸಿಲಿದೆ, ಮತ್ತೆ ಹಾಗೆ ಹೋಗ್ಬೇಕು, ಇಲ್ಲಾಂದ್ರೆ ಬಟ್ಟೆ ಒಣಗಿಸೋಕ್ಕಾಗಲ್ಲ. ಮತ್ತೆ ಹೊಸ ಜಾಗ, ಹೊಸ ಜನ, ಹಂಗಾಗಿ ನನ್ನ ತಂಗಿ ಪಾಪು ನಮ್ಮ ಹತ್ರ ಬರಲೇ ಇಲ್ಲ. ಆದರೆ ನನ್ನ ಹಸ್ಬೆಂಡ್ ಹತ್ರ ಹೋಗ್ತಾ ಇದ್ರು, ಅದೇ ಆಶ್ಚರ್ಯ ನನಗೆ. ಮಕ್ಕಳು ಜಾಸ್ತಿ ನಮ್ಮ ಹೆಣ್ಮಕ್ಳ ಹತ್ರ ಬರ್ತಾರೆ ಅಂತಾರೆ, ಬಟ್ ನಮ್ಮ ಪಾಪು ಬರಲೇ ಇಲ್ಲ. ಅದಾದಮೇಲೆ ನಾವು ಅಡುಗೆ ಮಾಡ್ತಾಯಿದ್ವಿ. ನಾನು ನಿಮಗೂ ಇನ್ನೊಂದು ಹೇಳಬೇಕು, ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಆಗುವಂಥದ್ದು. ಇವಾಗ ನಾವು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ, ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಿರ್ತೀವಿ, ಏನು ನಮಗೆ ಅಷ್ಟು ಎಲ್ಲ ಥರ ಅಡುಗೆ ಬರುತ್ತೆ. ಆದರೆ ಫ್ಯಾಮಿಲಿಲಿ ಅಕ್ಕ ತಂಗಿ ಅಥವಾ ರಿಲೇಷನ್ ಹಿಂಗೆ ಸೇರಿಕೊಂಡಾಗ ಏನು ಮಾಡ್ತೀವಿ, 3 ಈರುಳ್ಳಿ ಹಾಕ್ಲಾ ಸಾಕಾಗುತ್ತಾ, ಇಷ್ಟು ತಂಗಿಕಾಯಿ ಹಾಕಿದ್ರೆ ಸಾಕಲ್ವಾ, ಇಷ್ಟು ಉಪ್ಪು ಹಾಕಿದ್ರೆ ಸಾಕಲ್ವಾ, ಹಿಂಗೆ ಮಾಡಿದ್ರೆ ಸಾಕ, ಇಷ್ಟು ಹಾಕ್ಲಾ, ಬೆಳ್ಳುಳ್ಳಿ ಇಷ್ಟ ಹಾಕ್ಲ, ಶುಂಠಿಗೆ ಇಷ್ಟ ಹಾಕ್ಲ ಅಂತ ನಾವೇ ಕೇಳ್ತಾ ಇರ್ತೀವಿ. ಸೊ ಹಾಗೆ ನಾನು ಅಂದ್ಕೊಂಡೆ, ನಾನು ಪ್ರತಿದಿನ ಅಡುಗೆ ಮಾಡ್ತೀನಿ, ಎಷ್ಟೊಂದು ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ. ಅವತ್ತು ನನಗೆ ಗೊತ್ತಿಲ್ಲ, ಬೈ ಮಿಸ್ಟೇಕ್ 3 ಈರುಳ್ಳಿ ಸಾಕಾಗುತ್ತಲ್ವ ಮೀನ ಅಂತ. ಇದು ಕಾಮನ್ ಆಗಿ ಎಲ್ಲರ ಮನೇಲೂ ಆಗುವಂಥದ್ದು. ಸೊ ನನ್ನ ಮಗಳು ಶುಂಠಿ ಬೆಳ್ಳುಳ್ಳಿನ ಹಾಕಿ ಕುಟ್ತಾನೇ ಇದ್ದಾಳೆ. ನಮ್ಮ ಪಾಪು ಸ್ವಲ್ಪ ಸೈಲೆಂಟಾಗಿದ್ದ, ಸೊ ಅದು ನನಗೆ ಇವತ್ತು ಖುಷಿ. ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಮಾಡಿದ್ದೆ, ಮಟನ್ ಸಾಂಬಾರು, ಚಿಕನ್ ಕಬಾಬು, ರೈಸು, ಮುದ್ದೆ, ಸಲಾಡ್ ಆ ಥರ. ಆದರೆ ನಾನು ಆ ರೆಸಿಪೀಸ್ನೆಲ್ಲ ಆಲ್ರೆಡಿ ತೋರಿಸಿರೋದ್ರಿಂದ ನಾನು ಅದನ್ನೇನೆಲ್ಲ ರೆಕಾರ್ಡ್ ಮಾಡಿಕೊಂಡು ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ರೆಸಿಪೀಸ್ನ ತೋರಿಸ್ಲಿಲ್ಲ. ನೀವೇ ನೋಡ್ತಾ ಇರ್ಬೋದು ಹೆಂಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಇಷ್ಟು ಹಾಕು ಅಷ್ಟು ಹಾಕು ಇಷ್ಟು ಹಾಕ್ಲ ಅಂತ ಹೇಳ್ಬಿಟ್ಟು. ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಫ್ಯಾಮಿಲೀಲಿ ಯಾರಾದರೂ ರಿಲೇಷನ್ ಮನೆಗೆ ಬಂದರೆ. ಬಟ್ ಈಗಿರೋ ಒಂದು ಸಿಚುವೇಶನಲ್ಲಿ ಅದೆಲ್ಲ ತೀರಾ ಕಡಿಮೆ. ನನ್ನ ಮಗಳು ಸರಿ, ಮೀನಾ ಅಂದರೆ ನನ್ನ ಮಗಳು ಫೇವ್ರೇಟು,
ಬಂದ ತಕ್ಷಣ ಅಮ್ಮಿನ ನಾನು ಸ್ವಿಮ್ಮಿಂಗ್ ಮಾಡೋದು ತೋರಿಸ್ತೀನಿ ಬಾ 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 ಅಂತ ಎಲ್ಲ ಬುಕ್ ಮಾಡಿ ಎಲ್ಲ ರೆಡಿ ಮಾಡಿ ಬಂದುಬಿಟ್ರು. ನನ್ನ ಮಗಳು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಸ್ವಿಮ್ಮಿಂಗ್ ಬಂದ್ಬಿಟ್ಟಿದ್ದಾಳೆ. ಅಲ್ಲಿ ನೋಡಿದ್ರೆ ಸ್ವಿಮ್ಮಿಂಗ್ ಕ್ಲೀನ್ ಮಾಡ್ತಾ ಇದ್ದಾರೆ, 15 minutes ಆಗುತ್ತೆ ಅಂದರು. ಅದಕ್ಕೆ ನನ್ನ ಮಗಳು ಹ್ಞೂ ಅಂತ ಕುತ್ಕೊಂಡಿದ್ದಾಳೆ. ಅಮ್ಮು ಏ ಅಮ್ಮು ಹುವಿಷ್ಕಾ, ಏ ಹುವಿಷ್ಕಾ ಇಲ್ಲ ಇಲ್ಲಿ ಇಲ್ಲಿ, ನೀನು ಸ್ವಿಮ್ ಮಾಡ್ತೀಯ ಹುವಿಷ್ಕಾ? ಹುವಿ ಸ್ವಿಮ್ಮಿಂಗ್ ಮಾಡ್ತೀಯಾ? ನಾನು ಸ್ವಿಮ್ಮಿಂಗ್ ಮಾಡೋದನ್ನ ಫಸ್ಟ್ ಟೈಮ್ ನೋಡಕ್ ಬಂದಿದ್ದೇನಂತೆ. ಫುಲ್ ಖುಷಿ ಆಗಿದ್ದಲ್ಲ ನನ್ನ ಮಗಳು, ಮಮ್ಮಿ ನಾನು ಸ್ವಿಮ್ ಮಾಡೋದನ್ನ. ಒಂದು 15 minutes ಅಲ್ವಾ ಅಮ್ಮ, ಅವ್ರು ಕ್ಲೀನ್ ಮಾಡ್ಬೇಕು ತಾನೇ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ತಾ ಇರೋದು. ನನ್ನ ಮಗಳು ಫುಲ್ಲು ಮುಂಚ್ಕೊಂಬಿಟ್ಟಿದ್ದಾಳೆ, ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ದೆ ನಮ್ಮ ಮಮ್ಮಿ ಬಂದೆ. ಅವರು 3:00 ಟೈಮಿಂಗ್ಸ್ ಬರ್ದು ಬಂದಿದ್ದಾರೆ ನನ್ನ ಮಗಳು. ಅಲ್ಲಿ ಏನಾಗಿದೆ ಅಂದರೆ ಕ್ಲೀನ್ ಮಾಡ್ತಾ ಇದ್ದಾರೆ, ಒಂದು 15 minutes ಆಗುತ್ತೆ ವೆಯ್ಟ್ ಮಾಡಿ, 15 minutes ಆದಮೇಲೆ ಹೋಗ್ಬೋದು ಅಂತ ಅಂದರು. ಕ್ಲೀನಿಂಗ್ ಮಾಡಬೇಕಾದ್ರೆ ಯಾರನ್ನೂ ಅಲೋ ಮಾಡಲ್ಲ. ಅದಕ್ಕೆ ನನ್ನ ಮಗಳು ನಮ್ಮ ಮಮ್ಮಿ ಬಂದಾಗಲೇ ಹಿಂಗಾಯ್ತು ಅಂತ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಬರ್ತೀನಿ, ನಮ್ಮ ಪಾಪು ದೊಡ್ಡವನಾಗಲಿ, ಇಲ್ಲ ಸ್ಟ್ರೋಲರ್ ತೊಗೊಂಡ್ಮೇಲೆ ಬರ್ತೀನಿ. ಪಾಪುಗೆ ಒಂದು ಸ್ಟ್ರೋಲರ್ ತೊಗೊಂಡ್ಮೇಲೆ ಮೀನ ಓಕೆ, ಅವಳು ಇಷ್ಟ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಆ ಟೈಮಲ್ಲಿ ಏನಾಗ್ತಿದ್ರು, ಸ್ವಿಮ್ಮಿಂಗ್ ಫುಲ್ ಏರಿಯಾ ಏನಿದೆ ಕ್ಲೀನಿಂಗ್ ಮಾಡ್ತಾಯಿದ್ರು, 15 minutes ಆಗುತ್ತೆ ವೆಯ್ಟ್ ಮಾಡಿ ಅಂದಿದ್ದು. ನನ್ನ ಮಗಳು ಫುಲ್ಲು ಬೇಜಾರು ಮಾಡ್ಕೊಂಬಿಟ್ರು. ನನ್ನ ಪಾಪು ಕೂಡ, ನಮ್ಮ ತಂಗಿ ಪಾಪು, ಅದು ಈಗ 9 months ಅಲ್ವಾ, ಸ್ವಲ್ಪ ಓಡಾಡುವಂಥ ಇದು ನಿಂತ್ಕೊಳ್ಳುತ್ತೆ, ತೆವಿಯೋದಕ್ಕೆ ಹೋಗುತ್ತೆ, ಎಲ್ಲೋದ್ರೂ ಅಷ್ಟೇ ಸ್ವಲ್ಪ ತುಂಬ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು, ಅಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಅಲ್ಲಿಗೆ ನನ್ನ ಪಾಪು ಕೂಡ ಸ್ವಿಮ್ಮಿಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಅವಳು ನೀರಲ್ಲಿ ಬೀಳ್ತಾ ಇದ್ದರೆ ನನಗಿಲ್ಲಿ ಹಾಂ ಹಾಂ ಅಮ್ಮ ಹುಷಾರು ಹುಷಾರು ಈ ಥರ ಫೀಲಿಂಗ್ ಬರ್ತಾ ಇದೆ, ನನ್ನ ಮಗಳು ಯಾಕೆ ಮಮ್ಮಿ ನೀನು ಹೆದರ್ಕೊತ ಇದೆಯಾ ಅಂತ ಗೊತ್ತಿಲ್ಲ. ನಾನು ಅವಳು ಸ್ವಿಮ್ಮಿಂಗ್ ಫುಲ್ ಇಳ್ದಿರೋದು ನಾನು ನೋಡೇ ಇಲ್ಲ. ಅವಳು ಸಿಂಗಲ್ಲಾಗಿ ಬರ್ತಾಳೆ, ನಾನು ಸೆಕ್ಯೂರಿಟಿ ಹತ್ರ ಹೇಳಿರ್ತೀನಿ ನನ್ನ ಮಗಳು ಬಂದಾಗ ಸ್ವಲ್ಪ ನೋಡ್ಕೊಳ್ಳಿ, ನನಗೆ ಚಿಕ್ಕ ಪಾಪು ಇದೆ, ನಾನು ಬರೋಕ್ಕಾಗಲ್ಲ ಅಂತ ಪ್ರತಿ ಸಲ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಅವರೇನು ಆರಾಮಾಗಿ ಹೋಗ್ಬಿಟ್ರು ಸ್ವಿಮ್ಮಿಂಗ್ ಫೂಲ್ ಒಳಗಡೆ. ನನಗೆ ಇಷ್ಟು ಶಾಕ್ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ, ಅಯ್ಯೋ ನಾನು ಒಂದಿನವೂ ಬಂದಿಲ್ಲ, ನನ್ನ ಮಗಳನ್ನ ಒಂದಿನ ಸ್ವಿಮ್ಮಿಂಗ್ ಫೂಲಿಗೆ ಬಿಟ್ಟಿಲ್ಲ, ಹೆಂಗೋ ಕಲ್ತ್ಕೊಂಬಿಟ್ಟಿದಾರಲ್ಲ ಅನ್ನೋ ಒಂದು ಖುಷಿ. ಒಂಥರ ಬರೋ ತನಕ 1/2 hour ಫುಲ್ ಎಕ್ಸೈಟ್ಮೆಂಟಲ್ಲೇ ಇದ್ದೆ ನಾನು. ಪರವಾಗಿಲ್ಲ, ಏನಂಗಂದ್ರೆ ಚಳಿ ಆಗ್ತಿದ್ಯಾ? ಆ ಕಡೆ ಸ್ವಿಮ್ ಮಾಡ್ಸಿ ನೀವು ನೋಡೋಣ. ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಚಳಿ ಆಗಿಬಿಟ್ಟಿದೆ ಅಂದರೆ ಫಸ್ಟ್ ಸ್ವಿಮ್ಮಿಂಗ್ ಹೋಗೋಕ್ಕೂ ಮುಂಚೆಗೆ ಬಾತ್ ತೊಗೋಬೇಕಂತೆ, ಅಂದರೆ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಕೋಲ್ಡ್ ಆಗಲ್ಲ. ಸೊ ಅದಕ್ಕೆ ಮಮ್ಮಿ ಮರೆತುಬಿಟ್ಟೆ, ಬಾತ್ ತೊಗೊಂಡಿಲ್ಲ, ಚಳಿ ಆಗ್ತಾ ಇದೆ ಅಂತ ಓಡ್ತಾ ಇದ್ದಾರೆ. ಮಾಡ್ಕೊಂಡು ಬರಲಿ, ಇವಾಗ ತಾನೇ ಕ್ಲೀನ್ ಮಾಡೋದಲ್ಲ, ಸೊ ಅಲ್ಲೇ ಟವಲ್ ಇಡೋಕೆ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಸ್ವಿಮ್ಮಿಂಗ್ ಪೂಲಿಗೆ ಬಂದಿರೋದು 3 years. ನನ್ನ ಮಗಳು ಬರ್ತಾ ಇರ್ತಾಳೆ, ಬಟ್ ನಾನು ಈ ಒಂದು ಕಮ್ಯುನಿಟಿಲಿರೋ ಅಂತಹ ಫೆಸಿಲಿಟಿ ಯಾವುದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ನನ್ನ ಮಗಳಾದ್ರೂ ಯೂಸ್ ಮಾಡ್ಕೊತ ಇದ್ದಾಳು, ಅದಕ್ಕೆ ಖುಷಿ ನನಗೆ. ಹಾಗೆ ನನ್ನ ತಂಗಿ ಹಸ್ಬೆಂಡ್ ಕೂಡ ಇದ್ದರು, ಅವರು ಕೂಡ ಹೇಳ್ತಾ ಇದ್ರು ಬೆಟರಾಗಿ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಎಷ್ಟು ಬಂದರೆ ಅವರು ಸ್ವಿಮ್ಮಿಂಗ್ ಕಲಿಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು. ನನಗೂ ಕೂಡ ತುಂಬ ಖುಷಿ ಆಯಿತು. ಹೌದಲ್ವಾ, ನಾವೇನು ಹೇಳ್ಕೊಡೋದಕ್ಕೆ ಮನ್ಸು ಮಾಡಲ್ಲ, ನಮ್ಮ ಒಂದು ಕೆಲಸ, ನಮ್ಮ ಒಂದು ಏನೋ ಇಂಟ್ರೆಸ್ಟಲ್ಲಿ ನಾವಿರ್ತೀವಿ, ಮಕ್ಕಳು ಇಂಟ್ರೆಸ್ಟನ್ನು ನಾವು ಅಬ್ಸರ್ವೇ ಮಾಡಲ್ಲ. ನಾನು ನಿಜ ಅಂದ್ಕೊಂಡಿರಲಿಲ್ಲ, ಯಾಕೆಂತಂದರೆ ನಾನು ಅಪಾರ್ಟ್ಮೆಂಟ್ ಬಂದಾಗ ಒಂದು ಚಿಕ್ಕ ಹುಡುಗಿನಲ್ಲಿ ನನ್ನ ಹಸ್ಬೆಂಡ್ ಫಸ್ಟ್ ಡೇ ಕರ್ಕೊಂಡೋಗಿದ್ರು. ಆ 1500 ಅನ್ಸುತ್ತೆ ಅದು ಸ್ವಿಮ್ಮಿಂಗ್ ಡ್ರೆಸ್ಸು, ಒಂದು 5-6 years ಅವಳು ಇಲ್ಲಿಗೆ ಬಂದಿದ್ದು. ಆವಾಗ ಅಲ್ಲಿ ನೋಡಿದ್ರೆ ಫುಲ್ ಹೆದರ್ತಿದ್ಲು ಅವಳು, ಹೆಜ್ಜೆ ಇಡೋಕ್ಕೂ ಫುಲ್ ಭಯ ಪಡ್ತಾ ಇದ್ಲು ಅದ್ರೊಳಗೆ. ನನ್ನ ಹಸ್ಬೆಂಡ್ ವಾಪಸ್ ಕರ್ಕೊಂಬಂದರು, ನೀರು ಅಂದರೆ ತುಂಬ ಭಯ ಪಡ್ತಾ ಇದ್ದಾಳೆ ಅಂತ. ಅದೇ ಲಾಸ್ಟ್, ಅದಾದಮೇಲೆ ನನ್ನ ಮಗಳು ಸ್ವಿಮ್ಮಿಂಗ್ ಪೂಲಿಗೆ ಕಲಿಸೇ ಇರಲಿಲ್ಲ. ಇವಾಗ ನೋಡಿದ್ರೆ ನನಗೆ ಶಾಕ್ ಆಗ್ತಾ ಇದೆ, ಛೇ ನಾವು ಒಂದೇ ಒಂದು ಅಟೆಂಪ್ಟಲ್ಲಿ ಎಲ್ಲ ಡಿಸೈಡ್ ಮಾಡಿಬಿಡ್ತೀವಲ್ವ, ಮಕ್ಳಿಗೆ ಟ್ಯಾಲೆಂಟ್ ನಾವೇ ಇದು ಮಾಡೋದು ಅಂತ ನೋಡಿ ನನಗೆ ಫುಲ್ ಖುಷಿಯಾಗೋಯ್ತು, ತುಂಬ ತುಂಬ ಸಂತೋಷ ಆಯಿತು.
ನಾನು ಅವಾಗ ಅಂದ್ಕೊಂಡೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕ್ಬೇಕು ನನ್ನ ಮಗಳನ್ನು ಅಂತ ಹೇಳ್ಬಿಟ್ಟು ಯಾವ್ಯಾವ ಕ್ಲಾಸ್ಗೆ ಹಾಕೋಣ, ಇಲ್ಲಿ ಬಂದರೆ ಡ್ಯಾನ್ಸ್ ಇಂಟ್ರೆಸ್ಟು ಅಂತಾರೆ, ಒಂದ್ಸರಿ ಸಾಂಗ್ ಇಂಟ್ರೆಸ್ಟು ಅಂತಾರೆ, ಒಂದ್ಸರಿ ಜಿಮ್ನಾಸ್ಟಿಕ್ ಮಾಡಬೇಕು ಅಂತಾರೆ. ಸೊ ಈ ಥರ ಫೈನಲಿ ನನ್ನ ತಂಗಿ ಓಡೋ ಟೈಮ್ ಆಯಿತು, ಇರು ಅಂತ ಹೇಳಿದೆ. ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಅವ್ರ ಹಸ್ಬೆಂಡ್ಗೂ ಕೂಡ ವರ್ಕ್ ಹೋಗ್ತಾರಲ್ವಾ, ಸೊ ಹಾಗಾಗಿ ನಮ್ಮನೇಲಿ ಒಂದು ಚಿಕ್ಕ ಪಾಪು ಇದು ಎಲ್ಲ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು. ಆಗಲ್ಲ ಅಕ್ಕ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಾಟರ್ಡೆ ಸಂಡೇ ಅವ್ರಿಗೆ ರಜಾ ಇರುತ್ತೆ ಹಾಗಾಗಿ ಬಂದರು. ಏನೋ ಒಂಥರ ಕಲಿಸ್ಕೊಡ್ಬೇಕಾದ್ರೆ ಇದೆಲ್ಲ ನಂಗೆ ತುಂಬ ಚಿಕ್ಕ ಹುಡುಗಿಂದ ನಾವು ತುಂಬ ಕ್ಲೋಸಾಗಿ ಬೆಳೆದಿದ್ದು. ನಮ್ಮ ಚಿಕ್ಕಮ್ಮನ ಮಕ್ಕಳು ನಾವು ಎಲ್ಲ ಸ್ವಂತ ಅಕ್ಕ ತಂಗಿದ್ದಿರ ಥರನೇ ಆ ಒಂದು ಅಟ್ಯಾಚ್ಮೆಂಟು ತುಂಬ ಇದೆ. ತುಂಬ ಖುಷಿ ಆಯಿತು, ತುಂಬ ಸಂತೋಷನೂ ಆಯಿತು ನನಗೆ. ತುಂಬ ಜನ ನಿಮ್ಗೆ ಯಾರಿಲ್ವಾ, ಯಾಕೆ ಬರಲಿಲ್ಲ ಅಂತ ಕೇಳ್ತಾಯಿದ್ರು ನಮ್ಮ ಅಕ್ಕಪಕ್ಕದಲ್ಲೇ. ಸೊ ಒಂಥರ ನನಗೆ ಖುಷಿ ಆಗೋಯಿತು ಸಡನ್ನಾಗಿ ಇವ್ರು ಬಂದ ತಕ್ಷಣ. ಸೊ ಫೈನಲಿ ಬೈ ಬೈ ಹೇಳೋ ಟೈಮು. ನಾನು ಪಾಪು ಹೊರಗಡೆನೇ ಹೋಗಿರಲಿಲ್ಲ, ನನಗೆ ಹೇಳಿದ್ದೀನಲ್ವಾ ಸರಿ ಪಾಪುನ ಕರ್ಕೊಂಡು ಹೋಗ್ಬರೋಣ ಅಂತ ಹೇಳಿಬಿಟ್ಟು, ಇಲ್ಲೇ ನಮ್ಮ ಶಾಪ್ ಹತ್ರ ಬೈ ಮಾಡಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಒಂದು 5 ನಿಮಿಷ ಹೊರಟುಬಿಟ್ರು. ನಾನು ಕೂಡ ಒಂದು 1.5-2 months ಆಯಿತು ನಾನು ಶಾಪ್ ಕಡೆನೇ ಹೋಗಿಲ್ಲ, ನಮ್ಮ ಪಾಪುನೂ ಅಷ್ಟೇ. ಹಾಗೆ ನಾನು ನೋಡಿಕೊಂಡು ಒಂದು 5 ನಿಮಿಷ ಆಚೆ ಹೋದಂಗೆ ಆಗುತ್ತೆ ಅಂತ. ಆ್ಯಕ್ಚುಲಿ ನನಗೆ ಮನೇಲಿ ಇರೋಕ್ಕಾಗಲ್ಲ, ಒಂದು 5-10 ನಿಮಿಷನಾದರೂ ಹೊರಗಡೆ ಹೋದರೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಆದರೆ ಏನು ಪರಿಸ್ಥಿತಿ ನನ್ನ ಕಟ್ಟಾಕಿದೆ ಅಂತ ಹೇಳ್ಬೋದು. ಸೊ ಫೈನಲಿ ಬಾ ಹೇಳೋ ಸಮಯ, ಅವರು ಹೊರಟರು ನಾನು ಮನೆಗೆ ಬಂದೆ. ತುಂಬ ಬೇಜಾರಾಗ್ತಾ ಇದೆ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದು ಹೋಗ್ತಾರೆ ಅಂತ ಅಂದಾಗ ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ, ನಮಗೂ ಕೂಡ ಅಷ್ಟೇ. ಅದು ಆ್ಯಕ್ಚುಲಿ ನಾವು ಒಬ್ಬರೇ ಇರೋದ್ರಿಂದ ಯಾರಾದರೂ ಹಿಂಗೆ ಬಂದಾಗ ಏನೋ ಒಂಥರ ಫೀಲ್ ಆಗುತ್ತೆ, ಹೊರಟೋದ್ರ ಇಷ್ಟು ಬೇಗ ಟೈಮ್ ಹೋಯ್ತಾ ಅಂತ ಹೇಳ್ಬಿಟ್ಟು. ಸೊ ತುಂಬ ಖುಷಿ ಆಯಿತು ನನಗಂತೂ, ನನ್ನ ಮಗಳಿಗೂ ಕೂಡ ಅಷ್ಟೇ. ಇವತ್ತಿನ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರಗತಿಗೆ ಕೂಡ ಡ್ರೆಸ್ ತೊಗೊಂಡು ಬಂದಿದ್ರು, ಅವರು ಚಿಕ್ಕಮ್ಮ ಆಗಬೇಕು. ನನ್ನ ಚಿಕ್ಕಮ್ಮನ ಮಗಳು ಅಂತ ಅಂದರೆ ನನಗೆ ತಂಗಿ, ಸೊ ನನ್ನ ಮಗಳಿಗೆ ಚಿಕ್ಕಮ್ಮ ಆಗಬೇಕು. ಸೊ ಈ ಥರ ಡ್ರೆಸ್ಸು ಇದು ಸೂಪರಾಗಿ ಕಾಣಿಸ್ತಾ ಇದೆ ಪ್ರಗತಿಗೆ, ಹಾಕಿ ನೋಡಿದೆ ನಾನು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೆಕ್ಸ್ಟ್ ಟೈಮ್ ಯಾವಾಗನ ಹಾಕಿದಾಗ ತೋರಿಸ್ತೀನಿ. ಹಾಗೆ ಪಾಪುಗೂ ಕೂಡ ಬಟ್ಟೆ ತೊಗೊಂಬಂದಿದ್ರು, ಕ್ಯೂಟ್ ಕ್ಯೂಟ್ ಬಟ್ಟೆಗಳು ನಮ್ಮ ಪಾಪುಗೆ. ಆ್ಯಕ್ಚುಲಿ ಬಾಯ್ಸ್ಗೆ ಬಟ್ಟೆ ಹುಡ್ಕೋದು ತುಂಬ ಕಷ್ಟ, ಗರ್ಲ್ಸ್ಗೆ ತುಂಬ ಚೆನ್ನಾಗಿರೋ ಬಟ್ಟೆ ಸಿಗ್ತವೆ. ಈಗನ್ ಬಿಡಿ ಬಾಯ್ಸ್ಗೂ ಕೂಡ ತುಂಬ ಚೆನ್ನಾಗಿರೋ ಬಟ್ಟೆಗಳು ಬಂದಿದೆ. ಸೊ ಈ ಥರ ಕ್ಯೂಟ್ ಆಗಿದೆ ಅಲ್ಲ. ನಮ್ಮ ಪಾಪುಂಗೆ ವೈಟು ಮತ್ತು ರೆಡ್ಡು ಇವೆರಡು ಕಲರ್ ಡ್ರೆಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಅಮ್ಮ ಬೈತಾರೆ ವೈಟು ರೆಡ್ ಹಾಕ್ಬೇಡ ಅವನಿಗೆ ದೃಷ್ಟಿ ಬೇಗ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ಸಾಟರ್ಡೇ ಸಂಡೇ ಈ ರೀತಿ ಇತ್ತು ನಮ್ಮ ಮನೇಲಿ, ತುಂಬ ಖುಷಿ ಆಯಿತು. ತುಂಬ ವರ್ಷ ಆದಮೇಲೆ ಬಂದಿರಲ್ಲ, ಸೊ ಹಂಗಾಗಿ ಏನೋ ಒಂಥರ ನಮ್ಮನೇಲಿ ಏನೋ ಒಂದು ಗೆಸ್ಟು ಒಂಥರ ಏನೋ ಖುಷಿ ಹೇಳ್ಕೊಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಪಾಪು ಇತ್ತಲ್ವಾ ಅವಾಗ, ಅದಕ್ಕೆ ಆ ಟೈಮಲ್ಲಿ ಬರೋಕ್ಕಾಗಿರಲಿಲ್ಲ. ನಾನು ಮದುವೆ ಆಗಿ ಕ್ವಾರ್ಟರ್ಸಲ್ಲಿ ಇದ್ದಾಗೆಲ್ಲ ನನಗೆ ಅವರು ಕೆಲಸ ಮಾಡ್ತಾರೆ, ಅವ್ರಿಗೂ ಮದುವೆ ಆಗಿರಲಿಲ್ಲ ನನ್ನ ತಂಗಿ ಮೀನಾ. ಅವಾಗ ಬರೋದು ಹೋಗೋದೆಲ್ಲ ಆಗ್ತಾಯಿತ್ತು. ಆಮೇಲೆ ಯಾವಾಗ ಮದುವೆ ಆದರು ಅಂತಂದಮೇಲೆ ಅವ್ರದ್ದೊಂದು ಲೈಫ್ ಇದಾಗುತ್ತಲ್ವ, ಸೊ ಅವ್ರ ಲೈಫು ಹಾಗೆ ನಮ್ಮ ಲೈಫು ಆ ಥರ ಇದಾಗ್ಬಿಡ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನಿಜ ತುಂಬ ಮಿಸ್ ಮಾಡ್ಕೋತೀನಿ, ಎಷ್ಟು ಚೆನ್ನಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಲೈಫಲ್ಲಿರುವಂತಹ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಲ್ವ. ಸೊ ಫ್ರೆಂಡ್ಸ್, ಇದು ನಮ್ಮ ವ್ಲಾಗ್ನ ಅಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.